शिमारू के नए वीडियोस के लिए सब्सक्राइब कीजिए और बेल आइकन को दबाना ना भूलें। ಇದೇನಿದು, ಏನು ತಿಂದೇ ಇಲ್ವಲ್ಲ, ತಗೊಳ್ಳಿ, ಚೆನ್ನಾಗಿದೆ. ಗಿರೀಶ್ ಅವ್ರೆ, ಸೂರಜ್ ಚಿಕ್ಕವನಿದ್ದಾಗ್ಲೇ ಇವರಪ್ಪ ಹುಷಾರಿಲ್ದೆ ತೀರ್ಕೊಂಡ್ಬಿಟ್ರು. ಅದಾದ್ಮೇಲೆ ನಾನೇ ಇವನ್ಗೆ ಅಮ್ಮ, ನಾನೇ ಇವನ್ಗೆ ಅಪ್ಪ. ನನಗೆ ಅರ್ಥ ಆಗುತ್ತೆ ಮಾಲತಿ ಅವರೇ, ನನ್ನ ಮಗಳು ರಶ್ಮಿಗೂ ತಾಯಿ ಪ್ರೀತಿ ಇಲ್ಲ, ನಮ್ದು ಕೆಲವು ಜವಾಬ್ದಾರಿ ಇರುತ್ತೆ, ಅವ್ರನ್ನ ದಡಕ್ಕೆ ಸೇರಿಸ್ಬೇಕಾಗತ್ತೆ. ಅಂದಾಗೆ ಶಾಸ್ತ್ರಿಗಳು ಹೇಳ್ತಾ ಇದ್ರು ನೀನು ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ಯಂತೆ, ಹೌದಾ? ಹೌದು, ನಾನು ರೂಪಕ್ ಟೆಕ್ಸ್ಟೈಲ್ ಅಲ್ಲಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. ಓ ಹೌದಾ, ತುಂಬಾ ಕಷ್ಟ ಪಡ್ತಾನೆ ನಮ್ ಸೂರಜ್, ಇಷ್ಟರಲ್ಲೇ ಪ್ರಮೋಷನ್ ಕೂಡ ಸಿಗುತ್ತೆ ಅವನಿಗೆ. ಓ ನೋಡಿ, ರಶ್ಮಿ ಬಂದ್ಲು. ಮಾಮ ಕೊಡು ಟೀ. ತಗೊಳ್ಳಿ. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಪುಟ್ಟ. ಅಪ್ಪ ತಗೊಳ್ಳಿ. ಹಾ ಕೂತ್ಕೊಮ್ಮ. ರಶ್ಮಿತ, ಸೂರಜ್ ಅಂತ. ಹಾಯ್. ಇವರು ಅವರ ತಾಯಿ ಮಾಲತಿ ಅಂತ. ನಮಸ್ತೆ. ನಮಸ್ತೆ ಗಿರೀಶ್ ಅವರೇ, ನನ್ಗನ್ಸತ್ತೆ ಇವರಿಬ್ಬರಿಗೂ ಮಾತಾಡಕ್ ಬಿಡ್ಬೇಕು ಅಂತ. ಒಬ್ಬರನ್ನೊಬ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹಾ ಖಂಡಿತ ಬನ್ನಿ, ನಿಮಗೆ ನನ್ನ ಮನೆ ತೋರಿಸ್ತೀನಿ, ಬನ್ನಿ. ಇಲ್ಲೇ ಮೆಟ್ಲಿದೆ, ಬನ್ನಿ. ನಿಮ್ಮ ಹತ್ರ ನಾನೊಂದು ಮಾತು ಕೇಳಲ? ನಿಮ್ಮ ಹಾಬೀಸ್ ಯಾವ್ದ್ಯಾವುದು? ನನಗೆ ಫ್ರೆಂಡ್ಸ್ ಮಾಡೋದು, ಹೊರಗಡೆ ಹೋಗೋದು, ತಿರುಗೋದು, ತಿನ್ನೋದಂದ್ರೆ ತುಂಬಾನೇ ಇಷ್ಟ, ತುಂಬ ಖುಷಿ ಆಗುತ್ತೆ. ಮತ್ತೆ ನಿಮಗೆ? ನನಗೆ ಬರೀ ವರ್ಕೌಟ್ ಮಾಡೋದಂದ್ರೆ ಇಷ್ಟ, ಬೇರೆ ಯಾವ ಹಾಬಿನೂ ಇಲ್ಲ ನನಗೆ. ನಿಮ್ಗೊಂದು ವಿಷಯ ಹೇಳಲಾ? ಹಾಂ. ತಪ್ಪು ತಿಳ್ಕೋಬಾರ್ದು. ಇಲ್ಲ ಹೇಳಿ. ನೀವು ತುಂಬ ಸುಂದರವಾಗಿದ್ದೀರ. ಥ್ಯಾಂಕ್ ಯು. ಏನಪ್ಪ ಸೂರಜ್, ಹೇಗನ್ನಿಸ್ತಾಳೆ ರಶ್ಮಿ? ನನಗೆ ತುಂಬ ಇಷ್ಟ ಆದ್ರು. ರಶ್ಮಿ ನಿನಗೆ? ನೋಡಿ ಗಿರೀಶ್ ಅವರೇ, ಇವರಂತೂ ನಿರ್ಧಾರನೂ ಮಾಡಿದ್ದಾರೆ, ಮತ್ತಿನ್ಯಾಕೆ ಲೇಟ್ ಮಾಡೋದು? ಹಂಗಾದ್ರೆ ಬಾಯ್ ಸಿಹಿ ಮಾಡ್ಕೊಳ್ಳಿ. ತಗೋ ಪುಟ್ಟ. ಮೊದಲು ನೀವು ತಿನ್ನಿ ಅಮ್ಮ. ತಿನ್ಸು ಅವಳಿಗೂ. ಸಿಕ್ಕಿದ್ದಾಳೆ ಅಂತ ಇದೆಲ್ಲ ನಾನು ನೋಡ್ತಾ ಇರೋದು ಕನ್ಸಲ್ಲ ತಾನೆ? ಇಲ್ಲ, ಯಾಕಂದ್ರೆ ನಿಜ ಕನ್ಸ್ಗಿಂತ ಹೆಚ್ಚಾಗಿರುತ್ತೆ. ಮತ್ತೆ ನಾನು ನಿಮ್ಮ ಒಳಗಡೆ ಒಂದು ಚಿಕ್ಕದಾಗಿರೋ ಹೃದಯ ನೋಡ್ದೆ, ಅದರ ಮೇಲೆ ನನಗೂ ಪ್ರೀತಿ ಆಯ್ತು. ಆದ್ರೆ ನಾನು ಒಂದು ಚಿಕ್ಕ ಕೆಲಸ ಮಾಡೋ ವ್ಯಕ್ತಿ. ನೀನ್ ಒಂದ್ಸಲ ಆದ್ರೂ ಯೋಚನೆ ಮಾಡಿರ್ತೀಯಲ್ಲ ನಿನ್ ಮದುವೆ ಯಾವ್ದಾದ್ರು ಶ್ರೀಮಂತನ ಜೊತೆ ಆಗ್ಬೇಕು ಅಂತ? ಯಾಕಂದ್ರೆ ನಾನು ಯಾವಾಗಲೂ
ದುಡ್ಡಿಗಿಂತ ಹೆಚ್ಚಾಗಿ ಪ್ರೀತಿನ ನಂಬ್ತೀನಿ. ದುಡ್ಡನ್ನ ನಾವು ಜೀವನದಲ್ಲಿ ಸಂಪಾದಿಸ್ಬಹುದು, ಆದರೆ ಲೈಫಲ್ಲಿ ಪ್ರೀತಿ ಇಲ್ಲ ಅಂದರೆ ಏನೂ ಇಲ್ಲ. ಅದ್ಭುತ, ನೀನಂತೂ ತುಂಬ ರೊಮ್ಯಾಂಟಿಕ್. ಕಾಲೇಜಲ್ಲಿ ಖಂಡಿತವಾಗ್ಲೂ ನಿನಗೆ ಬಾಯ್ಫ್ರೆಂಡ್ ಇದ್ದೇ ಇರ್ತಾನೆ. ಇಲ್ಲ, ನಾನು ಗರ್ಲ್ಸ್ ಕಾಲೇಜಲ್ಲಿ ಓದಿದ್ದು. ಹಾಗಾದ್ರೆ ಏರಿಯಾದಲ್ಲಿ? ಇಲ್ಲ. ಇಲ್ವಾ? ಇಲ್ಲ. ವಾವ್, ಹಾಗಾದ್ರೆ ನಾನು ಡಬ್ಬಲ್ ಲಕ್ಕಿ ಆಗಿಬಿಟ್ಟೆ. ಯಾಕಂದ್ರೆ ನಾನು ಮೊದಲಿಂದನೂ ಅನ್ಕೊಂಡಿದ್ದೆ ನನ್ನ ಹೆಂಡತಿ ಹೇಗಿರ್ಬೇಕು ಅಂದ್ರೆ ಅವಳಿಗೆ ಯಾವ ಬಾಯ್ ಫ್ರೆಂಡ್ ಇರಬಾರ್ದು. ರಶ್ಮಿ, ರಶ್ಮಿ ಅಮ್ಮ, ನೀವು ರಶ್ಮಿನ ಏನಾದ್ರೂ ನೋಡಿದ್ರಾ? ನಾನು ಹೇಳಕ್ಕೂ ಮುಂಚೆನೆ ಇದ್ದಿದ್ದಾಳೆ. ಇಲ್ಲೇ ಎಲ್ಲೋ ಇರಬೇಕು. ಸೂರಜ್, ಒಂದು ಮಾತು ಹೇಳ. ಹೇಳಿ ಅಮ್ಮ. ನನಗಂತೂ ನಂಬೋಕ್ಕೂ ಆಗ್ತಿಲ್ಲ ರಶ್ಮಿ ಜೊತೆ ನಿನಗೆ ಸಂಬಂಧ ಆಗತ್ತೆ ಅಂತ. ತುಂಬ ಅದೃಷ್ಟವಂತ ನೀನು. ಆದ್ರೆ ಅಮ್ಮ, ನೀವ್ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನೋಡು ಸೂರಜ್, ನಾನು ನಿಮ್ಮಮ್ಮ. ನಿನಗ್ ಬುದ್ಧಿ ಹೇಳೋದು ನನ್ನ ಕರ್ತವ್ಯ. ಆದ್ರೆ ನೀನ್ ತಪ್ಪು ತಿಳ್ಕೋಬೇಡ. ನೀನು ಅವಳನ್ನು ನೋಡು, ನಿನ್ನನ್ನು ನೀನ್ ನೋಡ್ಕೋ, ನಿನ್ ಸಂಬಳ ನೋಡ್ಕೋ. ಹೀಗಿರುವಾಗ ರಶ್ಮಿ ಅಂತ ಸುಂದರವಾದ ಹುಡುಗಿ ಸಿಗೋದು ತುಂಬಾನೇ ಅದೃಷ್ಟದ ವಿಷಯ. ಆದ್ರೆ ಇಷ್ಟರಲ್ಲೇ ಗಂಡನ್ ಮೇಲೆ ಇನ್ನೊಂದು ಜವಾಬ್ದಾರಿ ಬರುತ್ತೆ. ಅವನು ಈ ವಿಷಯದ ಬಗ್ಗೆ ಗಮನ ಕೊಡ್ಬೇಕು. ಅವನ ಹೆಂಡತಿ ಏನ್ ಮಾಡ್ತಿದ್ದಾಳೆ, ಎಲ್ ಹೋಗ್ತಾಳೆ, ಯಾರನ್ ಮೀಟ್ ಮಾಡ್ತಾಳೆ, ಇಲ್ಲಾಂದ್ರೆ ನಿನ್ಗೆ ಗೊತ್ತಲ್ಲಪ್ಪ ಈಗಿನ ಪ್ರಪಂಚ ಎಷ್ಟು ಕೆಟ್ಟದಾಗಿದೆ ಅಂತ. ಈಗಂತೂ ಏನೇನೆಲ್ಲ ಕೇಳ್ಬೇಕಾಗತ್ತೆ. ಏನು ನೀ ನನ್ ಮದ್ವೆಗೆ ಬರ್ಬೇಕಿತ್ತು, ತುಂಬಾನೇ ಮಜಾ ಆಯ್ತು ಅವತ್ತು. ಅಯ್ಯೋ, ನಿಜ ನಿಜ ಹೇಳ್ತಿದ್ದೀನಿ. ಅವತ್ತು ರಾತ್ರಿ ಏನಾಯ್ತು ಗೊತ್ತಾ, ನನ್ಗೆ ಡಾನ್ಸ್ ಮಾಡಿ ಮಾಡಿ ಸುಸ್ತಾಯ್ತು. ಹೌದು, ಹಾ ಹೌದು, ಅದು ಕೂಡ. ಹಲೋ, ಹಲೋ, ಹಲೋ ನಮಿತಾ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ನೀವ್ ಫೋನ್ ಯಾಕೆ ಇಟ್ಕೊಂಡ್ರಿ? ನೀನ್ ಯಾರ ಜೊತೆ ಮಾತಾಡ್ತಾ ಇದೀಯ ಅಂತ ತಿಳ್ಕೋಬೇಕಾಗಿತ್ತು. ಕಿತ್ಕೊಳ್ಳೋ ಅವಶ್ಯಕತೆ ಏನಿತ್ತು? ನೀವ್ ಕೇಳಿದ್ರೆ ನಾನೇ ಕೊಡ್ತಿದ್ದೆ. ಅದು ಏನು ಇಲ್ಲ, ಹಾಗೆ ಬಿಟ್ಬಿಡೋದ್ನ. ನಾನು ನೋಡ್ತೀನಿ. ಇರು, ನಾನೇ ನೋಡ್ತೀನಿ. ಅಯ್ಯೋ, ನೋಡ್ಲಿ ಬಿಡು. ಬೇಡ ಬೇಡ, ನಾನು ನೋಡ್ತೀನಿ. ಇದನ್ನು ತಗೊಂಡು ಒಳಗೆ ಹೋಗು. ಸರಿ. ರಾಜ್! ಸೂರಜ್, ಹೇಗಿದೆಯೋ? ಚೆನ್ನಾಗಿದ್ದೀನಿ. ಸರಿ ಬಾ, ಒಳಗೆ ಬಾ. ನಮಸ್ಕಾರ ಅಮ್ಮ. ನಮಸ್ತೆ. ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ದೀಯಾ? ಚೆನ್ನಾಗಿದ್ದೀನಮ್ಮ. ಕೂತ್ಕೋ. ಸರಿ ಹೇಳು, ಯಾವಾಗ ಬಂದೆ ಮುಂಬೈಯಿಂದ? ಇವತ್ತು ಬೆಳಗ್ಗೆ ತಾನೇ ಬಂದೆ. ಬರ್ತಿದ್ದಂಗೆ ನಿನ್ ಮದ್ವೆ ಆಗಿದ್ಯಾ ಅಂತ ಗೊತ್ತಾಯ್ತು. ಅಲ್ಲ, ನಮ್ಗೆಲ್ಲ ಹೇಳೇ ಅಲ್ವಲ್ಲೋ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಕರಿಯಪ್ಪ, ನಮ್ಮ ಅತ್ತಿಗೆ ಹೇಗಿದ್ದಾರೆ ಅಂತ ನೋಡೋಣ. ಏನು ಅಂತ ಹೇಳು, ಎಲ್ಲ ಎಷ್ಟು ಅರ್ಜೆಂಟಾಗಿ ಆಯ್ತು ಅಂದ್ರೆ ಯಾರಿಗೂ ಏನು ಹೇಳಕ್ಕಾಗ್ಲಿಲ್ಲ. ನಾನು ನಿನಗೆ ಎಷ್ಟು ಸಲ ಫೋನ್ ಮಾಡಿದ್ದೀನಿ ಆದ್ರೆ ನಿನಗೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಬರೀ ನಾಟ್ ರೀಚಬಲ್, ನಾಟ್ ರೀಚಬಲ್. ಇರಲಿ ಬಿಡು, ಅತ್ತಿಗೆನ ಪರಿಚಯ ಮಾಡಿಸ್ತೀನಿ. ಇವರೇ ನಿನ್ನ ಅತ್ತಿಗೆ.
ರಶ್ಮಿ, ಇವನ್ ನನ್ನ ಫ್ರೆಂಡ್ ರಾಜ್, ನನ್ನ ಬಾಲ್ಯದ ಗೆಳೆಯ. ಮತ್ತೆ ನಾವು ಆಫೀಸಲ್ಲಿ ಒಟ್ಟಿಗೆ ಕೆಲಸ ಮಾಡೋದು. ಅದಕ್ಕೆ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸರಿ, ಒಂದು ಕೆಲಸ ಮಾಡು, ನಂಗೂ ರಾಜ್ಗೂ ಒಂದು ಬಿಸಿ ಬಿಸಿ ಟೀ ಮಾಡ್ಕೊಂಬಾ. ಸರಿ, ಈಗಲೇ ತರ್ತೀನಿ. ನೀವು ಮಾತಾಡ್ತೀರಿ, ನನಗೆ ಸ್ವಲ್ಪ ಕೆಲಸ ಇದೆ. ಸರಿಮ್ಮ. ಏನು, ನೀನು ನಮ್ಮ ಹತ್ರ ಎಲ್ಲ ಮುಚ್ಚಿಟ್ಬಿಟ್ಟಿದ್ದೆ? ನೀನು ನಮ್ಗೆ ಯಾವತ್ತೂ ಹೇಳೇ ಇಲ್ಲ ಇಷ್ಟು ಸುಂದರವಾಗಿರೋ ಗರ್ಲ್ ಫ್ರೆಂಡ್ ಇದ್ಲು ಅಂತ. ಗರ್ಲ್ ಫ್ರೆಂಡ್? ಅದು ನನಗ ಇಲ್ಲ ಕಣೋ, ಇಲ್ಲ, ಅದೆಲ್ಲ ಆಗಲ್ಲ ಅಂತ ನಿನಗಂತೂ ಗೊತ್ತೇ ಇದೆ. ಅಮ್ಮನಿಗೆ ಪರಿಚಯ ಇರೋ ಶಾಸ್ತ್ರಿ ಅವರಿದ್ರು, ಅವರೇ ಈ ಸಂಬಂಧ ಹುಡುಕಿದ್ದು. ನಿಜನಾ? ಲೋ ಮಗ, ಏನೋ ನಿನ್ನ ಅದೃಷ್ಟ. ಅಲ್ಲ, ನಿನಗೆ ಇಂಥ ಸುಂದರವಾಗಿರೋ ಹೆಂಡ್ತಿನ ನನಗಂತೂ ನಂಬಕ್ಕೆ ಆಗ್ತಿಲ್ಲ ಕಣೋ. ಇಷ್ಟು ಸುಂದರವಾಗಿರೋಳು ನಿನ್ನ ಹೆಂಡ್ತಿನ ಅಂತ ನಂಬಕ್ಕೆ ಆಗ್ತಿಲ್ಲ. ಇರಲಿ ಇರಲಿ, ನಾನೇ ಕೊಡ್ತೀನಿ. ಸರಿ, ಒಂದು ಕೆಲಸ ಮಾಡು, ನೀನು ಒಳಗೆ ಹೋಗು. ಅಯ್ಯೋ, ಯಾಕೆ ಪಾಪ ಅವ್ರನ್ನ ಒಳಗೆ ಕಳಿಸ್ತೀಯಾ? ಅವ್ರು ನಿಮ್ಮತ್ತೆ ನೋಡ್ತಿರೋದು. ಬನ್ನಿ, ಅದಕ್ಕೆ ಮಾತಾಡೋಣ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅರೆ ಅರೆ, ಎಲ್ಲಿ ಕೂರ್ತಾ ಇದೆಯಾ? ಹೇಳದ್ನಲ್ಲ ಒಳಗೆ ಹೋಗಂತ. ಅಮ್ಮ ಏನು ಕೆಲಸ ಮಾಡ್ತಾ ಇದ್ದಾಳೋ ನೋಡು, ಹೋಗಿ ಅವಳಿಗೆ ಸಹಾಯ ಮಾಡು. ಅಲ್ವೋ, ಒಂದು ಸ್ವಲ್ಪ ಹೊತ್ತು ಕೂತಿದ್ರೆ ಏನೋ ಆಗ್ತಿತ್ತು, ಸ್ವಲ್ಪ ಹೊತ್ತು ಮಾತಾಡ್ತಿದ್ವಿ, ಪರಿಚಯ ಆಗ್ತಿತ್ತು. ಬೇಡ ಕಣೋ, ಇಷ್ಟೇ ಸಾಕು. ಹೆಂಡ್ತಿನ ಜಾಸ್ತಿ ತಲೆ ಮೇಲೆ ಹತ್ತಿಸ್ಕೊಂಡು ಕೂರಿಸ್ಬಾರ್ದು, ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕು. ಟೀ ಕುಡಿ. ರಶ್ಮಿ, ರಾಜ್ ಜೊತೆ ಬಂದು ಕೂರೋ ಅವಶ್ಯಕತೆ ಏನಿತ್ತು? ಅಂದ್ರೆ ನನಗೆ ಅರ್ಥ ಆಗಿಲ್ಲ. ಅವನು ನಿನ್ನ ಚೆನ್ನಾಗಿದ್ಯಾ ಅಂತ ಹೇಳಿ ಕೇಟ ದೃಷ್ಟಿಯಲ್ಲಿ ನೋಡ್ತಾ ಇದ್ದ, ನೀನು ಅವನ ಪ್ರೀತಿಯಿಂದ ನಗ್ತಾ ನೋಡ್ತಾ ಇದ್ದ ಅಲ್ಲ? ಎಲ್ಲ ನೋಡಿದೀನಿ ನಾನು. ಅಯ್ಯೋ ಸೂರಜ್, ಅವರು ನಿಮ್ ಗೆಳೆಯ ಅಲ್ವಾ, ಸೊ ಅವ್ರ ಮುಂದೆ ಒಂದ್ ಸ್ವಲ್ಪ ಗುಡ್ ಬಿಹೇವಿಯರ್ ಬೇಕಾಗುತ್ತೆ. ಇಲ್ಲಾಂದ್ರೆ ಅವ್ರು ಏನ್ ಹೇಳ್ತಾರೆ, ನಿನ್ ಹೆಂಡತಿಗೆ ತುಂಬಾನೇ ಅಹಂಕಾರ ಅಂತ. ಅಲ್ಲ, ಅವ್ರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನೀನು ಒಂದು ನೆನ್ಪಿಟ್ಕೋ, ಹೊರಗಿಂದ ಯಾವುದೇ ಗಂಡಸರು ಬಂದರೂ ನೀನು ಅವ್ರ ಮುಂದೆ ಹೋಗ್ಬಾರ್ದು. ನೆನ್ಪಿರ್ಲಿ. ಯಾರು ನೆನ್ಸ್ಕೊಂಡು ಹಾಡಿಲ್ತಾ ಇದ್ಯಾ? ಅಯ್ಯೋ, ನೀವಾ? ನೀವ್ ಯಾವಾಗ ಬಂದ್ರಿ? ನಾನ್ ಕೇಳಿರೋ ಪ್ರಶ್ನೆಗೆ ಇದೆಲ್ಲ ಉತ್ತರ. ಯಾರು ನೆನ್ಸ್ಕೊಂಡು ಹಾಡಿಲ್ತಾ ಇದ್ಯಾ? ಯಾರನ್ನ ನೆನ್ಸ್ಕೊಳ್ಳಿ, ನೀವೇ ಹೇಳಿ. ನೀವೊಬ್ರು, ನಾನ್ ಹೇಳಿದ್ದೆ ತಾನೆ, ನನ್ಗೆ ಪ್ಲಾಂಟ್ಸ್ ನೀರ್ ಹಾಕೋದಂದ್ರೆ ತುಂಬಾನೇ ಇಷ್ಟ. ಹೇಗ್ ಅನ್ಸುತ್ತೆ ಅಂದ್ರೆ, ನಾವ್ ಅದಕ್ಕೆ ನೀರ್ ಹಾಕಿದ್ರೆ ಅದು ಥ್ಯಾಂಕ್ ಯು ಹೇಳುತ್ತೆ ಅಂತ. ಮತ್ತೆ ಈ ತರದಲ್ಲಿ ನನ್ ಮನ್ಸಕ್ ಬಂದಿರೋ ಹಾಡನ್ನ ಹಾಡ್ತೀನಿ. ಹೌದಾ? ತೋರ್ಸು ಸ್ವಲ್ಪ, ನಾನು ನೋಡ್ತೀನಿ ಈ ಗಿಡಗಳು ಎಷ್ಟು ಥ್ಯಾಂಕ್ ಯು ಹೇಳುತ್ತೆ ಅಂತ. ರೊಮ್ಯಾಂಟಿಕ್ ಹಾಡು ಹೇಳೋದಕ್ಕೆ ಇಷ್ಟ ಆಗುತ್ತಾ? ನಾನು ನೋಡ್ತೀನಿ. ಅರೆ, ಈ ಗಿಡಗಳು ನನಗಂತೂ ಏನು ಹೇಳ್ತಿಲ್ಲ. ಒಂದು ಕೆಲಸ ಮಾಡ್ತೀನಿ, ಹಾಡನ್ನ ಚೇಂಜ್ ಮಾಡಿ ನೋಡ್ತೀನಿ, ಹಾ, ಅವಾಗೇನಾದ್ರೂ ಹೇಳ್ಬೋದು. ನನಗೆ ಸುಳ್ಳು ಹೇಳ್ತೀಯಾ?
ಒಂದನ್ನ ಸರಿಯಾಗಿ ನೆನ್ಪಿಟ್ಕೋ, ನೀನ್ ಹೇಳೋ ಎಲ್ಲ ಹಾಡುಗ್ ಬರೀ ನನಗ್ ಮಾತ್ರ ಇರ್ಬೇಕು, ಅರ್ಥ ಆಯ್ತಾ? ಚೆನ್ನಾಗಿರಮ್ಮ. ಇವಾಗ ನಿಮ್ಗೆ ನೆನಪಾಯ್ತಾ? ನಿನ್ ನೆನಪು ನನಗೆ ಯಾವಾಗ್ಲೂ ಆಗ್ತಿರುತ್ತಮ್ಮ. ಕೆಲ್ಸದ ಮೇಲೆ ದೂರ ಹೋಗಿದ್ದೆ, ನೋಡು ಬಂದ ತಕ್ಷಣ ಬಂದೆ ಬಿಟ್ಟೆ. ಅರೆ ಗಿರೀಶ್ ಅವ್ರೆ, ನೀವು? ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಹಾ, ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಅಳಿಯಂದ್ರು ಕಾಣ್ತಾನೆ ಇಲ್ಲ. ಅಪ್ಪ, ಸೂರಜ್ ಆಫೀಸ್ಗೆ ಹೋಗಿದ್ದಾನೆ. ನಾನು ಸೂರಜ್ಗೆ ಫೋನ್ ಮಾಡಿ ಬರ್ತೀನಿ, ನೀವು ಕೂತ್ಕೊಳ್ಳಿ. ಬನ್ನಿ ಅಪ್ಪ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಗೊಮ್ಮ. ಅಯ್ಯೋ ಅಪ್ಪ, ಇದ್ರೆ ಅವಶ್ಯಕತೆ ಏನಿತ್ತು? ಅವಶ್ಯಕತೆ ಇರುತ್ತಮ್ಮ. ನೀನ್ ಖುಷಿಯಾಗಿದ್ಯಲ್ಲ? ಹಾ ಅಪ್ಪ, ನಾನು ತುಂಬ ಖುಷಿಯಲ್ಲಿದ್ದೀನಿ. ನನಗಂತೂ ತುಂಬ ಖುಷಿ ಮಗಳೇ. ಎಂಥ ಒಳ್ಳೆ ಮನೆ ಸಿಕ್ಕಿದೆ ನಿಂಗೆ, ಅಷ್ಟು ಪ್ರೀತಿ ಮಾಡೋಂಥ ಗಂಡ, ಎಂಥ ಒಳ್ಳೆ ಅತ್ತೆ ಸಿಕ್ಕಿರೋದಕ್ಕೆ ನೀನು ನಿಜವಾಗ್ಲೂ ಪುಣ್ಯ ಮಾಡಿದ್ಯಮ್ಮ. ಗಿರೀಶ್ ಅವರೇ, ಸೂರಜ್ ಹತ್ರ ಮಾತಾಡಿದ್ದೀನಿ, ಅವನು ಫೀಲ್ಡಲ್ಲಿದ್ದಾನೆ, ಬರೋದಕ್ಕೆ ಲೇಟ್ ಆಗತ್ತಂತೆ, ಅಷ್ಟೊತ್ತು ನಾವು ನಿಮಗೆ ನಮ್ಮ ಮನೆ ತೋರಿಸ್ತೀವಿ, ಬನ್ನಿ. ಹಾ ಸರಿ. ಮಗಳೇ ಒಂದು ಅರ್ಥ ಮಾಡ್ಕೊ, ಮದುವೆ ಆದ್ಮೇಲೆ ಒಂದು ಹೆಣ್ಣಿನ ಜೀವನ ಆಕೆ ಗಂಡನ ಮನೆಯಲ್ಲೇ ನಡೀಬೇಕು. ಒಂದು ವೇಳೆ ಕಷ್ಟ ಅಂತ ಏನಾದರೂ ಬಂತು ಅಂದರೆ ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು. ಬನ್ನಿಮ್ಮ. ರಶ್ಮಿ, ಎಲ್ಲಿ ಹೋದ್ಲು ಇವಳು? ರಶ್ಮಿ, ರಶ್ಮಿ, ನಿಂತ್ಕೋ, ನಿಲ್ಲು. ಯಾರ ನೀನು? ಏ, ಏನಾಯ್ತು ಸೂರಜ್? ಯಾರದು? ಯಾರು ಅಂತ ಗೊತ್ತಿಲ್ಲ ಅಮ್ಮ, ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಏನಾಯ್ತು, ಯಾಕೆ ಕಿರಿಸ್ತಿದ್ದೀರಾ? ಎಲ್ಲಿದ್ದೆ ನೀನು? ಹಾ, ಎಲ್ಲಿದ್ದೆ ಸೂರಜ್? ಅದ್ ನಾನು ಅದು 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 ಅಂದ್ರೇನು ಸೂರಜ್? ಸರಿಯಾಗಿ ಕೇಳು ಇವಳನ್ನ. ನನಗನ್ಸತ್ತೆ ಇವಳು ಫ್ರೆಂಡೇ ಬಂದಿರ್ಬೇಕು ಇವಳನ್ನ ಭೇಟಿ ಮಾಡಕ್ಕೆ. ಇಲ್ಲ 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 ಅಮ್ಮ, ಏನಂದಿದ್ದೀರಾ? ನಾನು ನನ್ನ ವಾಶ್ರೂಮ್ಗೆ ಹೋಗಿದ್ದೆ, ನನ್ಗೆ ಗೊತ್ತಿಲ್ಲ ಏನಾಗ್ತಿದೆ. ನಿನಗೆ ಇಷ್ಟೊಂದು ಧೈರ್ಯನಾ? ನಿನ್ನ ಬಾಯ್ ಫ್ರೆಂಡ್ನ ಮನೆಗೆ ಕರ್ಸ್ಕೊತೀಯಾ? ಇಲ್ಲ. ಇಲ್ಲ, ನನಗೆ ನಿನ್ನ ಮೇಲೆ ಮೊದಲೇ ಡೌಟ್ ಇತ್ತು. ನಿನಗೆ ಇವತ್ತು ಯಾವ ಥರ ಪಾಠ ಕಲಿಸ್ತೀನಿ ಅಂದರೆ ಜೀವನ ಪೂರ್ತಿ ನೆನ್ಪಿಟ್ಕೋತೀಯಾ? ಇಲ್ಲ. ಸೂರಜ್ ಹೊಡಿಬೇಡ. ಇವತ್ತಿಂದ ಇವಳು ಮನೆಯಿಂದ ಆಚೆ ಹೋಗ್ಬಾರ್ದು, ಮತ್ತೆ ಕಣ್ಣಿಟ್ಟಿರು ಇವಳ ಮೇಲೆ. ನನ್ ಮೇಲೆ ನಂಬಿಕೆ ಇಡಿ ಅಲ್ವಾ? ನನಗೆ ಗೊತ್ತಿಲ್ಲ ಈ ವ್ಯಕ್ತಿ ಯಾರಂತ. ನಿಜವಾಗ್ಲೂ ಜಸ್ಟ್ ವಾಶ್ರೂಮ್ಗೆ ಹೋಗಿದ್ದೆ. ಸಾಕು ಸಾಕು, ಈಗ ಕತೆ ಹೇಳೋದು ನಿಲ್ಸು. ಇನ್ನೊಂದ್ಸಲ ಇಂಥ ಕೆಲಸ ಮಾಡಿದ್ರೆ ನಿನ್ ಕತೆ ಅಷ್ಟೇ. ನಡಿ ಸೂರಜ್ ಒಳಗೆ. ನಮಸ್ಕಾರ ಅವರೇ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ರಾಜು ನೀವೆಲ್ಲಿ? ಸೂರಜ್ ಮನೇಲಿಲ್ಲ. ಹಾ, ಅದಕ್ಕೆ ನನಗೆ ಗೊತ್ತು. ಇವತ್ತು ನನ್ನ ಕೆಲಸ ಇಲ್ಲೇ ಸುತ್ತಮುತ್ತ ಇತ್ತು, ಸೊ ಇಲ್ಲಿಗೆ ಬಂದು
ನಿಮ್ ಕೈಯಾರೆ ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದೆ. ಅವತ್ ನನ್ ಬಂದಾಗ ಟೀ ಕೊಟ್ಟಿದ್ರಲ್ಲ, ನಿಜ ಹೇಳ್ತೀನಿ ಅಂತ ಟೀನ ಇಲ್ಲಿವರೆಗೂ ನಾನು ಕುಡ್ದೇ ಇಲ್ಲ. ಸರಿ ಬನ್ನಿ. ಅಯ್ಯೋ ನೀವು ಅಲ್ಲಿ ಯಾಕೆ ನಿಂತಿದ್ದೀರಾ? ಒಳಗ್ ಬನ್ನಿ. ಹಾ ಆಂಟಿ, ಎಲ್ಲಿ? ಅಮ್ಮ ಮಾರ್ಕೆಟ್ಗೆ ಹೋದ್ರು, ಮರ್ತಿರಬಹುದು. ನೀವು ಕುತ್ಕೊಳ್ಳಿ, ನಾನು ನಿಮ್ಗೋಸ್ಕರ ಟೀ ಮಾಡ್ತಾ ಇರ್ತೀನಿ. ಅದಕ್ಕೆ ನಿನ್ನೆ ಸೂರಜ್ ನನಗೊಂದು ವಿಷಯ ಹೇಳ್ದ, ರಾತ್ರಿ ನಿಮ್ಮ ನೋಡಕ್ ಯಾರೋ ಬಂದಿದ್ರಂತೆ, ಅದಕ್ಕೆ ಒಂದು ಚಾನ್ಸ್ ನಮಗೂ ಕೊಡ್ತೀರಾ ಅಂತ. ಹಗಲೊತ್ತು ನಿಮ್ಮ ಸೇವೆ ನಾನು ಮಾಡ್ತೀನಿ. ಹಾ, ನನ್ನ ಹತ್ರ ಹೀಗೆ ಮಾತಾಡಕ್ಕೆ ನಿಂಗೆ ಎಷ್ಟೋ ಧೈರ್ಯ? ಹೋಗಿಲ್ಲಿಂದ, ನಿನ್ನ ಸುಮ್ಮನೆ ಬಿಡಲ್ಲ. ನೋಡಿ, ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ಹೋಗು, ಹೊರಟೋಗ್ ನೀನಿಲ್ಲಿಂದ. ಮತ್ತಿನ್ನೊಂದ್ಸಲ ಹೀಗೇನಾದರೂ ಮಾಡಕ್ಕೆ ಟ್ರೈ ಮಾಡಿದ್ರೆ ಸೂರಜ್ಗೆ ಹೇಳ್ಬಿಡ್ತೀನಿ. ನಿನ್ನ ಸುಮ್ಮನೆ ಬಿಡಲ್ಲ, ಹೊರಟೋಗು. ಏನಾಯ್ತು ರಾಜ್, ಏನಕ್ಕೆ ಹಿಂಗಾಡ್ತಿದ್ಯಾ? ಹೊರಗ್ ತುಂಬಾ ಹಾಟ್ ಆಗಿದ್ಯಾ? ಹಾಟ್ ಆಗಿರೋದು ನಿನ್ನ ಹೆಂಡತಿ ಸೂರಜ್, ಅವಳ ಕೂಲ್ ಮಾಡು. ನನ್ನ ಹೆಂಡತಿ ನನ್ನ ಯಾವ ತರ ಬಿಟ್ಟು ಹೋದ್ಲೋ ಅದೇ ತರ ನಿನ್ನ ಹೆಂಡತಿ ನಿನ್ನ ಬಿಟ್ಟು ಹೋಗ್ತಾಳೆ. ಏನ್ ಹೇಳ್ತಾ ಇದೀಯ ನೀನು? ನಿಜ ಹೇಳ್ತಾ ಇದ್ದೀನಿ ಸೂರಜ್. ನಿಮ್ಮ ಮನೆ ಹತ್ರ ಕಲೆಕ್ಷನ್ ಇತ್ತು, ಅದಕ್ಕೆ ಅಮ್ಮನ ಮಾತಾಡ್ಸೋಣ ಅಂತ ಹೋದೆ. ಅಮ್ಮ ಮನೇಲಿ ಇರಲಿಲ್ಲ, ಆದರೆ ಅದಕ್ಕೆ ಅದನ್ನು ಹೇಳೋದಕ್ಕೆ ನನಗೆ ನಾಚಿಕೆ ಆಗತ್ತೆ. ಏನಾಯ್ತು ರಾಜ್, ನಿಜ ಏನು ಅಂತ ಹೇಳು. ಏನಾಯ್ತು? ಅದಕ್ಕೆ ನನ್ನನ್ನು ಮಂಚದ ಮೇಲೆ ಕರೆಯೋದಕ್ಕೆ ಪ್ರಯತ್ನ ಪಟ್ಟರು. ನೋಡು ಸೂರಜ್, ನೀ ನನ್ನ ಫ್ರೆಂಡು, ನಾನು ನಿನಗೆ ಮೋಸ ಮಾಡೋಕ್ಕಾಗಲ್ಲ. ಆದರೆ ಇವತ್ತು ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅವ್ರು ಅದಕ್ಕೇನ ರುಚಿ ನೋಡ್ತಾ ಇದ್ರು. ಹೆಂಡತಿರ್ನ ಯಾವಾಗಲೂ ಮುಷ್ಟಿಲಿ ಇಟ್ಕೋಬೇಕು ಸೂರಜ್. ಅವ್ರು ಯಾವಾಗ ನಮ್ಮ ಕೈ ಬಿಟ್ಟು ಕೈ ಕೊಟ್ಟು ಹೋಗ್ತಾರೋ ಹೇಳೋಕ್ಕಾಗಲ್ಲ. ನನ್ನ ಜೀವನದಲ್ಲಿ ಏನಾಗಿದೆಯೋ ಆ ಕಹಿ ಘಟನೆ ನಿನ್ನ ಜೀವನದಲ್ಲಿ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ನಿನ್ ಬಾಯ್ ಫ್ರೆಂಡ್ ಜೊತೆ ಚಕ್ಕಂದ ಆಡೋದ್ ಕಮ್ಮಿ ಆಗಿತ್ತ ನಿನಗೆ? ಅದಕ್ಕೆ ನನ್ನ ಸ್ನೇಹಿತನ ಮೇಲೂ ಕಣ್ಣು ಹಾಕಿದ್ಯಾ ನೀನು? ಸೂರಜ್, ನೀನ್ ಏನ್ ಹೇಳ್ತಾ ಇದೆ ಅವಾಗ? ನೋಡು, ಹಾಗೇನಿಲ್ಲ. ಹೇಳ್ಬೇಕಾದ್ರೆ ರಾಜ್ ನನ್ ಮೇಲೆ ಕೆಟ್ಟಾಗಿ ನಡ್ಕೊಂಡ. ಸುಳ್ಳು ಹೇಳೋದನ್ನ ನಿಲ್ಸು ನೀನು. ಅವನು ನನ್ನ ಸ್ನೇಹಿತ, ಚಿಕ್ಕ ವಯಸ್ಸಿಂದ ಗೊತ್ತು ನನಗೆ. ಅವ್ನು ನನಗೆ ಸರಿಯಾಗಿ ಹೇಳ್ತಾ ಇದ್ದ, ಹೆಣ್ಮಕ್ಳಿಗೆ ಸ್ವಲ್ಪ ಫ್ರೀಡಮ್ ಕೊಟ್ರೆ ನಮ್ಮ ಮರ್ಯಾದೆ ತೆಗೆಯೋದಕ್ಕೆ ಸ್ವಲ್ಪ ಸಮಯ ತಗೊಳಲ್ಲ ಅವರು. ಸೂರಜ್, ಇವತ್ತಿದ್ದ ನೀನು ಮನೆಯಿಂದ ಹೊರಗೆ ಹೋಗೋ ಹಾಗಿಲ್ಲ. ಇದೆ ಇದೇ ಫೋನಿಂದ ನೀವಿಬ್ರು ಪ್ಲಾನ್ಸ್ ಮಾಡದಲ್ಲ, ಇವತ್ತಿಂದ ನಿನಗೆ ಯಾವ ಫೋನ್ಸು ಕೊಡಲ್ಲ. ಇಲ್ಲ ಸೂರಜ್.
ಮಗಳೇ, ಮದುವೆ ಆದ್ಮೇಲೆ ಗಂಡ ಹೆಂಡತಿ ಅಂದ್ಮೇಲೆ ಈ ರೀತಿ ಸಮಸ್ಯೆಗಳು ಬರ್ತಾನೆ ಇರುತ್ತಮ್ಮ. ಆದರೆ ಗಂಡ ಹೆಂಡತಿನ ಹೆಂಡತಿ ಗಂಡನ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅಲ್ಲ. ಯಾವ ಗಂಡ ಹೆಂಡತಿ ತಾನೆ ಜಗಳ ಆಡಲ್ಲ ಹೇಳು ಅಪ್ಪ? ಆದ್ರೆ ಇದು ಗಂಡ ಹೆಂಡತಿ ಮಧ್ಯೆ ಜಗಳ ಅಲ್ಲ, ಅವ್ರು ನನ್ನನ್ನು ಯಾವಾಗ್ಲೂ ಡೌಟ್ ಮಾಡ್ತಿರ್ತಾರೆ. ನಾನು ಏನೇ ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ನನ್ನ ಸಾಂಗ್ ಹಾಡಿದ್ರೆ, ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಿದ್ರೆ, ಅದು ಅಲ್ಲದೆ ಯಾರು ಒಬ್ಬ ಮನೆಗೆ ಬಂದಿದ್ದ ಅವನನ್ನು ಕೂಡ ನನಗೆ ಕಟ್ ಆಗ್ತಿದ್ದಾರಪ್ಪ. ನನ್ನ ಮಾಲ್ತಿಯವ್ರ ಹತ್ರ ಮಾತಾಡ್ತೀನಿ. ನೋಡಮ್ಮ, ನಿನಗೆ ಇನ್ನೊಂದು ವಿಷಯ ಹೇಳಬೇಕು. ಈ ಥರ ಒಂದು ಸಮಸ್ಯೆ ಎದುರಾದಾಗ ನೀನು ಇನ್ನೊಂದು ದಾರಿನ ಹುಡುಕ್ಬೇಕಾಗತ್ತೆ. ನೋಡಮ್ಮ, ನಿಮ್ಮ ಅತ್ತೆಯವ್ರನ್ನ, ನಿನ್ನ ಗಂಡನ್ನ ನೀನೇ ಸಂಭಾಳಿಸ್ಬೇಕು. ಹಾಂ, ಅರ್ಥ ಆಯ್ತಾ? ಸಮಾಧಾನ ಮಾಡ್ಕೊ. ಏಯ್, ಮನೆಯಿಂದ ಹೊರಗೆ ಹೋಗ್ಬೇಡ ಅಂತ ಹೇಳಿದ್ದೆ ಅಲ್ವಾ? ಹೋಗ್ಬೇಡ ಅಂತ ಹೇಳಿದ್ದೆ ಅಲ್ವಾ? ನಿನ್ನ ಹತ್ರ ಫೋನು ಇಲ್ಲ, ನಿನ್ ಬಾಯ್ ಫ್ರೆಂಡ್ನ ಮನೆಗೂ ಕರ್ಸ್ಕೊಳಕಾಗಲ್ಲ ಅಂತ ಹೇಳಿ ಅವನನ್ನ ಮೀಟ್ ಆಗೋದಕ್ಕೆ ಮನೆಯಿಂದ ಹೊರಗೆ ಹೋಗ್ತೇನೆ ನೀನು? ಇಲ್ಲ, ಸೂರಜ್ ಅಪ್ಪನ ಭೇಟಿಯಾಗಕ್ಕೆ ಹೋಗಿದ್ದೆ. ಸೂರಜ್, ನಿಜ ಹೇಳ್ತಿದ್ದೀನಿ. ಸುಳ್ಳು ಮೇಲೆ ಸುಳ್ಳು ಹೇಳ್ತೀಯ, ಪ್ರತಿಯೊಂದು ವಿಷಯಕ್ಕೂ ಸುಳ್ಳು. ಪ್ರತಿಯೊಂದು ಸುಳ್ಳನ್ನ ಮುಚ್ಚಿಡೋದಕ್ಕೆ ಅದ್ರ ಮೇಲೆ ಇನ್ನೊಂದು ಸುಳ್ಳು ಹೇಳ್ತೀಯ? ಇಲ್ಲ ಇಲ್ಲ. ನಿಂಗೇನನ್ಸುತ್ತೆ, ನಾನು ಹೆದರ್ಕೋತೀನ? ನನಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನಿನಗೆಂತ ಶಿಕ್ಷೆ ಕೊಡ್ತೀನಿ ಅಂದ್ರೆ ಬಿಟ್ಬಿಡು. ಬಿಡು ಸೂರಜ್, ಇವರಪ್ಪ ಫೋನ್ ಮಾಡಿದ್ರು, ಅವರನ್ನೇ ಭೇಟಿ ಮಾಡಕ್ ಹೋಗಿದ್ಲು, ಆಮೇಲೆ ಗೊತ್ತಾಯ್ತು ನಮ್ ಬಗ್ಗೆನೆ ಹೇಳಕ್ ಹೋಗಿದ್ಲು ಅಂತ. ನಮ್ ಬಗ್ಗೆನೆ ಹೇಳ್ತೀಯಾ? ಹೇಳಿ ಇನ್ಸ್ಪೆಕ್ಟರ್ ಸರ್, ಏನ್ ವಿಷಯ? ಈ ಮನೆಯಲ್ಲಿ ಯಾರೋ ಹಿಂಗ್ಸೋ ಕಿರಿಚಾಡೋ ಶಬ್ದ ಕೇಳಿಸ್ತಿದೆ ಅಂತ ಅಕ್ಕಪಕ್ಕದವರು ಕಂಪ್ಲೇಂಟ್ ಮಾಡಿದ್ದಾರೆ. ಇಲ್ವಲ್ಲ ಸರ್, ನಿಮಗೆ ಯಾರೋ ತಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮನೆಯಲ್ಲಿ ಯಾರ್ಯಾರಿದ್ದಾರೆ ಸರ್? ನಾನು ಮತ್ತೆ ನನ್ನ ತಾಯಿ, ಆಮೇಲೆ ನನ್ನ ಹೆಂಡತಿ. ಕರೀರಿಯವ್ರನ್ನ. ಏನಾಯ್ತಪ್ಪ, ಪೊಲೀಸ್ ಯಾಕೆ ಬಂದಿದ್ದಾರೆ? ಅದು ಅಮ್ಮ, ಯಾರೋ ನಮ್ಮ ಬಗ್ಗೆ ರಾಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ನಾವು ಯಾರೋ ಹೆಂಗಸಿಗೆ ಹೊಡಿತಾ ಇದ್ದೀವಂತೆ, ಅದಕ್ಕೆ ಇನ್ಸ್ಪೆಕ್ಟರ್ ಸರ್ ಬಂದಿದ್ದಾರೆ. ನಮ್ಮ ಮನೆಯಿಂದ ಹೆಣ್ಮಕ್ಳು ಅಳೋ ಶಬ್ದನ? ಇಲ್ಲ ಇನ್ಸ್ಪೆಕ್ಟ್ರೆ, ಇಲ್ಲಂತೂ ಅಂಥದ್ದೇನೂ ಆಗಿಲ್ಲ. ನಿಮ್ಮ ಹೆಂಡತಿನೂ ಕೂಡ ಕರೀರಿ. ಸರಿ ಸರ್. ನೀನು ಇಲ್ಲೇ ಇರು, ನಾನು ಕರ್ಕೊಂಡು ಬರ್ತೀನಿ. ಪುಟ್ಟ, ಪೊಲೀಸ್ ಬಂದಿದ್ದಾರೆ. ಯಾರೋ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ಮನೆಯಿಂದ ಹೆಣ್ಮಕ್ಳು ಆಡೋ ಶಬ್ದ ಕೇಳಿಸ್ತಿದೆ ಅಂತ. ಈಗ ಪೊಲೀಸ್ ನಿನ್ನನ್ನು ಭೇಟಿ ಮಾಡಬೇಕಂತೆ. ನಿನ್ನನ್ನು ಕೈ ಮುಗಿದು ಕೇಳ್ಕೊತೀನಿ ಪುಟ್ಟ, ಅವ್ರ ಮುಂದೆ ಏನು ಹೇಳಬೇಡ, ಇಲ್ಲಾಂದ್ರೆ ಸೂರಜ್ನ ಜೈಲ್ಗೆ ಹಾಕ್ಬಿಡ್ತಾರೆ. ನನಗೆ ಗೊತ್ತಿದೆ ಸೂರಜ್ಗೆ ಬೇಗ ಕೋಪ ಬರುತ್ತೆ, ಆದರೆ ಮನಸ್ಸಿಂದ ತುಂಬ ಒಳ್ಳೆಯವನಮ್ಮ. ಮತ್ತೆ ಇನ್ನು ಮುಂದೆ ಅವನು ಯಾವತ್ತೂ ನಿನ್ನನ್ನು ಹೊಡೆಯೋದಿಲ್ಲ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಆದರೆ ಈಗ ಅವನನ್ನು ಬಚಾವ್ ಮಾಡಮ್ಮ, ನಿನ್ನ ಗಂಡ ಅವನು. ಬಾ ಪುಟ್ಟ. ಇನ್ಸ್ಪೆಕ್ಟರ್ ಸರ್, ಇವಳು ನನ್ನ ಸೊಸೆ, ನಿಮ್ಗೇನು ಕೇಳಬೇಕೋ ಕೇಳಿ. ರಶ್ಮಿಯವರೇ, ನಿಮ್ಮ ಮೇಲೆ ಇವರು ಕೈ ಮಾಡಿದ್ರ ಅಥವಾ ಹಿಂಸೆ ಏನಾದರೂ ಕೊಟ್ರ? ಹೇಳು ರಶ್ಮಿ ಪುಟ್ಟ, ಹೇಳು ಇನ್ಸ್ಪೆಕ್ಟರ್ಗೆ, ನಾವು ನಿನ್ನನ್ನು ಎಷ್ಟು ಪ್ರೀತಿಸ್ತೀವಿ ಅಂತ. ಹೊಡೆಯೋದ್ರ ಬಗ್ಗೆ ಅಂತೂ ಯೋಚನೆಯೂ ಮಾಡಲ್ಲ. ಒಂದು ನಿಮಿಷಮ್ಮ, ಅವ್ರು ಮಾತಾಡಲಿ.
ರಶ್ಮಿ ಅವರೇ ಪ್ಲೀಸ್ ಮಾತಾಡಿ, ನಿಮ್ಮ ಮೇಲೆ ಇವ್ರಗಳಿಂದ ಏನಾದರೂ ವೈಲೆನ್ಸ್ ನಡೆದಿದೆಯಾ? ಏನಂತ ಹೇಳಿ ರಶ್ಮಿಯವ್ರೆ. ಇಲ್ಲ ಇನ್ಸ್ಪೆಕ್ಟರ್, ನನ್ಗೆ ಯಾರೂ ಹೊಡೆದಿಲ್ಲ. ನೋಡಿ, ನೀವು ಏನಾದರೂ ನಮ್ಮ ಹತ್ರ ಹೇಳಬೇಕು ಅನ್ನೋ ವಿಷಯ ಇದ್ರೆ ಈಗಲೇ ಅದು ಸರಿಯಾದ ಸಮಯ. ಇಲ್ಲ ಇನ್ಸ್ಪೆಕ್ಟರ್, ಇಲ್ಲಿ ಎಲ್ಲ ಸರಿಯಾಗಿ ನಡೀತಿದೆ. ಯಾರೋ ನಿಮಗೆ ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿರಬಹುದು. ನೀವು ಚಿಂತೆ ಮಾಡಬೇಡಿ, ನೀವು ಹೊರಡಬಹುದು. ಬನ್ನಿ. ನಿನ್ನ ಕೈಲಾದರೆ ನನ್ನನ್ನು ಕ್ಷಮಿಸು ರಶ್ಮಿ, ನಾನು ನಿನ್ನ ಹತ್ರ ತುಂಬಾ ತಪ್ಪಾಗಿ ನಡ್ಕೊಂಡಿದ್ದೀನಿ. ಆದರೆ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ. ನಿನ್ನನ್ನು ಕಳ್ಕೊತೀನಿ ಅನ್ನೋ ಭಯಕ್ಕೆ ನಾನು ಎಷ್ಟು ಕುರುಡ ಆಗಿದ್ದೀನಿ ಅಂದರೆ ನಿನಗೇನೆ ಕಷ್ಟ ಕೊಡೋಕೆ ಶುರು ಮಾಡಿದೆ. ಆದರೂ ಇವತ್ತು ನಿನ್ನನ್ನು ಕಾಪಾಡಿದೆ. ನಿನ್ನ ಕೈಲಾದರೆ ನನ್ನ ಕ್ಷಮಿಸು ಪ್ಲೀಸ್. ಸೂರಜ್, ನೀವು ನನ್ನ ಕಳ್ಕೊತೀರಿ ಅಂತ ಯಾಕೆ ಅನಿಸ್ತಾ ಇದೆ? ನನಗೆ ಬೇರೆಯವ್ರ ಹತ್ರ ಹೋಗ್ಬೇಕಿತ್ತಂದ್ರೆ ನಾನು ನಿಮ್ಮನ್ನು ಮದುವೆ ಆಗ್ತಿದ್ನ? ಗೊತ್ತು, ನನಗೆಲ್ಲ ಗೊತ್ತು. ನನಗೆ ನನ್ನ ಮೇಲೆ ತುಂಬ ಕೋಪ ಬರ್ತಾ ಇದೆ, ತುಂಬ ಗಿಲ್ಟಿ ಫೀಲ್ ಆಗ್ತಾ ಇದೆ. ನಾವಿಬ್ರು ಹೊಸದಾಗಿ ಜೀವನ ಶುರು ಮಾಡೋಣ. ಹಾಂ, ಇನ್ಮೇಲಿಂದ ನಾನು ನಿನ್ನ ಮೇಲೆ ಯಾವತ್ತೂ ಡೌಟ್ ಪಡಲ್ಲ, ಯಾವತ್ತೂ ಪಡಲ್ಲ. ನಿಜವಾಗ್ಲೂ? ಗಿರೀಶ್ ಅವರೇ ನೀವಾ? ನಮಸ್ತೆ, ಬನ್ನಿ ಬನ್ನಿ, ಒಳಗೆ ಬನ್ನಿ. ತುಂಬಾ ದಿನದಿಂದ ನಿಮ್ಮನ್ನ ನೋಡಕ್ಕಾಗ್ಲಿಲ್ಲ, ಅದಕ್ಕೆ ನಿಮ್ಮನ್ನ ನೋಡಬೇಕು ಅನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಹೌದಾ? ಮಗಳನ್ನ ನೋಡ್ಬೇಕು ಅಂತ ಅನಿಸ್ತಿತ್ತು ಅಂತ ಯಾಕೆ ಹೇಳ್ತಿಲ್ಲ? ಅದಕ್ಕೆ ಬಂದಿದ್ದೀರ? ಇಲ್ಲ, ಅವಳಂತೂ ಅವಾಗವಾಗ ನೋಡ್ತಿರ್ತೀನಲ್ಲ. ಮಾಲತಿಯವ್ರೆ, ನಿಮ್ಮನ್ನ ನೋಡ್ಬೇಕು ಅಂತ ಅನಿಸ್ತಾ ಇರುತ್ತೆ. ಈ ವಯಸ್ಸಲ್ಲೂ ಇಷ್ಟು ಫಿಟ್ ಆಗಿದ್ದೀರಾ, ನಿಮ್ಮನ್ನ ನೋಡ್ತಿದ್ರೆ ವಯಸ್ಸಾಗಿದೆ ಅಂತಾನೆ ಅನ್ಸಲ್ಲ. ಅಯ್ಯೋ ಗಿರೀಶ್ ಅವ್ರೆ, ಬಿಡಿ ಇದನ್ನೆಲ್ಲ. ಅಪ್ಪ, ಮಗಳೇ ಬಾಮ್ಮ, ಬಾ ಬಾ ಬಾ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಏನು ತೊಂದರೆ ಇಲ್ಲ ತಾನೆ? ಹೌದಪ್ಪ, ಇವಾಗ ಎಲ್ಲ ಸರಿಯಾಗಿದೆ, ಚಿಂತೆ ಮಾಡೋ ಅಗತ್ಯ ಇಲ್ಲ. ಎಲ್ಲ ಚೆನ್ನಾಗಿದ್ರೆ ಅದಕ್ಕಿಂತ ಏನೇನಮ್ಮ ಖುಷಿ? ನೀವಿಬ್ರು ಖುಷಿಯಾಗಿದ್ರೆ ಸಾಕು. ಏನು ಮಾಲತಿಯವ್ರೆ? ಹೌದು, ನೀವು ಸರಿಯಾಗೇ ಹೇಳ್ತಿದ್ದೀರಾ. ಸರಿ, ನೀವಿಬ್ರು ಕೂತ್ಕೊಳ್ಳಿ, ಮಾತಾಡ್ತೀರಿ, ಟೀ ತರ್ತೀನಿ ನಾನು. ಬೇಡ ಅಮ್ಮ, ನೀವು ಕೂತ್ಕೊಳ್ಳಿ, ನಾನು ಟೀ ಮಾಡ್ಕೊಂಡು ಬರ್ತೀನಿ. ಸರಿನಾ? ಬರ್ತೀನಿ. ಸರಿ ಮಾಲತಿಯವ್ರೆ, ನಾನು ಹೊರಡ್ತೀನಿ. ಅಯ್ಯೋ ಅಪ್ಪ, ಟೀ ಆದರೂ ಕುಡ್ಕೊಂಡು ಹೋಗಿ, ನೀವು ಇವಾಗ ತಾನೇ ಬಂದ್ರಿ. ಇನ್ನೊಂದಿನ ಬರ್ತೀನಮ್ಮ, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಹೋಗ್ಲೇಬೇಕು. ಬರ್ತೀನಿ. ರಾಜ್, ರಾಜ್, ಹಗಲೆಲ್ಲ ಮಲಗಿರ್ತೀಯಾ? ಏನ್ ವಿಷಯ, ರಾತ್ರಿ ಮಲಗಿಲ್ವಾ? ಅಯ್ಯೋ, ಎಂತ ಒಳ್ಳೆ ಕನ್ಸು ಬಿದ್ದಿತ್ತು ಗೊತ್ತಾ, ಯಾಕೋ ಎಬ್ಬಿಸ್ದೆ. ಹೌದಾ? ಅದೇನ್ ಕನ್ಸಪ್ಪ, ನಂಗೂ ಸ್ವಲ್ಪ ಹೇಳು. ಅದೇನು ಅಂದ್ರೆ, ಕನ್ಸಲ್ಲಿ ನಾನು ಮತ್ತೆ ಏ, ಅದೆಲ್ಲ ಬಿಡು, ನೀನ್ ಯಾಕೆ ಇವತ್ತು ಲೇಟು? ಅದು ನೀನ್ ಕೇಳ್ಬೇಡ,
ಇವತ್ತಂತೂ ರಶ್ಮಿನ ಬಿಟ್ಟು ಬರೋದಕ್ ಮನ್ಸೆ ಆಗ್ತಾ ಇರ್ಲಿಲ್ಲ. ಏಕೆ, ಏನಾಯ್ತು, ನೀನು ಅವಳನ್ನ ಕ್ಷಮಿಸ್ಬಿಟ್ಟಿಯ? ಕ್ಷಮೇನ, ಕ್ಷಮಿಸಿರೋದು ಅವಳು ನನ್ನ. ನಾನು ಎಷ್ಟು ತಪ್ಪಾಗಿ ಅನ್ಕೊಂಡಿದ್ದೆ, ಅವಳು ಎಷ್ಟು ಒಳ್ಳೆಯವಳು. ಇನ್ಮೇಲೆ ನಾನು ಅವಳ ಮೇಲೆ ಯಾವತ್ತೂ ಡೌಟ್ ಪಡಲ್ಲ. ನಾನು ಅವಳನ್ನು ತುಂಬ ಪ್ರೀತಿಸ್ತೀನೋ ತುಂಬ, ಈ ವಿಷಯ ನನಗೆ ಇವತ್ತು ಗೊತ್ತಾಗಿದೆ. ಕೊನೆಗೂ ಮೋಸ ಹೋದ್ಯಲ್ಲ, ಮೋಸ. ನಮ್ಮಂಥ ಗಂಡಸರನ್ನ ಬಲೆಗೆ ಹಾಕೊಳ್ಳೋದಕ್ಕೆ ಇಂಥ ಹೆಂಗಸರು ಮಾಡೋ ನಾಟಕ ಇದು, ಅರ್ಥ ಆಯ್ತಾ? ಇಲ್ಲ ಕಣೋ, ನೀನು ಅವಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಹೌದಾ, ನೀನವಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಲ್ವಾ? ಮತ್ತೆ ಅವತ್ತು ರಾತ್ರಿ ನಿನ್ನ ಮನೇಲಿದ್ದ ವ್ಯಕ್ತಿ ಯಾರು ಹೇಳು? ಸೂರಜ್, ನಿನ್ನ ನಂಬಿಕೆ ಗಳಿಸ್ಕೊಳ್ಳೋದಕ್ಕೆ ಅವಳು ಈ ರೀತಿ ನಾಟಕ ಆಡಿರೋದು, ನಿನ್ನ ನಂಬಿಸಿಯ ಇನ್ನೊಬ್ಬನ ಜೊತೆ ಆರಾಮಾಗಿರೋದಕ್ಕೆ. ಹಾಗಾದ್ರೆ ನೀನೇ ಹೇಳು, ಇವಾಗ ನಾನು ಏನು ಮಾಡಲಿ? ಅವಳ ಮೇಲೆ 24 ಗಂಟೆ ಕಣ್ಣಂತೂ ಇಡೋಕ್ಕಾಗಲ್ವಲ್ಲ. ಯಾರು ಹೇಳಿದ ಇಡೋಕ್ಕಾಗಲ್ಲ ಅಂತ? ಸೂರಜಿ, ಫೈಲ್ ನೋಡಿದ್ಯಾ? ಏನಾಯ್ತು ರಾಜ್? ಇಲ್ಲಿ ನೋಡು, ನೋಡಿಲ್ಲಿ. ನೀನು ಸರಿಯಾಗೇ ಹೇಳ್ತಿದ್ಯೋ, ಅವಳ ಅಜ್ಜಿ ರಶ್ಮಿ ನಾನು ಮನೆ ಬಿಟ್ಟು ಬಂದಿದ್ದ ತಕ್ಷಣ ಬರಕ್ಕೆ ಹೇಳ್ಬಿಟ್ಟಿದ್ದಾಳೆ. ನಾನು ನಿನ್ನ ಮೊದಲೇ ಹೇಳಿದ್ದೆ, ಈ ಹೆಂಡ್ತಿದ್ದೀರು ಮೋಸ ಮಾಡೋರು ಅಂತ. ಸಾಕು, ನಾನಿವತ್ತು ಅವರಿಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ. ನಾನಿವತ್ತು ಅವ್ರನ್ನ ಬಿಡಲ್ಲ, ಅದು ಏನ್ ಬೇಕಾದ್ರೂ ಆಗ್ಲಿ. ಈಗ ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ? ನಾನು ಅವರಿಬ್ಬರನ್ನ ಸಾಯಿಸೇ ಬಿಡ್ತೀನಿ. ಅವನನ್ನ ಬಚ್ಚಿಟ್ಟು ಮಲಗಿರೋ ತರ ನಾಡ್ಕಾಡ್ತಿಲ್ಲ ತಾನೆ? ಸೂರಜ್, ನನ್ನ ಮಾತು ಕೇಳಿ. ನೀನು ಸುಮ್ಮನೆ ಇರು, ಏನು ಮಾತಾಡಬೇಡ. ಇವನು ನನ್ನ ಸಾಯಿಸಕ್ಕೆ ಬಿಡ್ತೀನಿ. ಇಲ್ಲಪ್ಪ, ನನ್ನ ಮಾತು ಕೇಳು. ನನ್ನ ತಾಯಿ ಜೊತೆನೆ.
ಅವತ್ತು ನೀವು ನಮ್ಮ ಹತ್ರ ನಿಜ ಹೇಳಿದ್ರೆ ಇವತ್ತು ನಿಮ್ಮ ಗಂಡ ಸೂರಜ್ಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅವತ್ತು ನಿಮಗೋಸ್ಕರ ಬೇರೆ ಯಾರೋ ಫೋನ್ ಮಾಡಿದ್ರು, ಆದ್ರೆ ಇವತ್ತು ನಿಮ್ಮ ಅಪ್ಪನಿಗೋಸ್ಕರ ನೀವು ನಮಗೆ ಫೋನ್ ಮಾಡಿದ್ರಿ. ನಾನು ಸೂರಜ್ಗೆ ಒಂದು ಕೊನೆಯ ಚಾನ್ಸ್ ಕೊಡ್ಬೇಕಂತಿದ್ದೆ. ನನಗನ್ಸ್ತು ನಾನು ಹಾಗೆ ಮಾಡೋದ್ರಿಂದ ಸೂರಜ್ ಮನಸ್ಸಲ್ಲಿ ಯಾವುದೇ ಅನುಮಾನ ಇದ್ರು ಅದು ದೂರ ಆಗುತ್ತೆ ಅಂತ. ಅದೆಲ್ಲ ಕೊನೆ ಹಾಕ್ಬೇಕು ಅನ್ಕೊಂಡೆ, ಆದ್ರೆ ಇಲ್ಲ. ಸೂರಜ್ ಮನಸ್ಸಲ್ಲಿ ಅನುಮಾನ ಇದ್ದಿದ್ರೆ ಆ ಅನುಮಾನ ಹೆಚ್ಚಾಗೋ ತರ ಮಾಡಿದ್ದು ನಾನೇನೆ. ಅವತ್ ರಾತ್ರಿ ಸೂರಜ್ ಯಾರನ್ನ ನೋಡಿದ್ನೋ ಅದು ಬೇರೆ ಯಾರು ಅಲ್ಲ, ಗಿರೀಶ್ ಅವರೇ. ನಿಂತ್ಕೋ, ಯಾರು ನಿಂತ್ಕೋ. ಅದಾದ್ಮೇಲೆ ನಾವು ತುಂಬಾ ಹೆದರ್ ಬಿಟ್ಟಿದ್ವಿ, ಸೂರಜ್ ಗಮನ ಎಲ್ಲ ರಶ್ಮಿ ಮೇಲೆ ಇರ್ಲಿ ಅಂತ. ಅದಕ್ಕೆ ನಾನು ಇನ್ನೂ ಅನುಮಾನ ಹೆಚ್ಚು ಮಾಡಿದೆ. ನನ್ನ ಮತ್ತೆ ಗಿರೀಶ್ ಅವ್ರ ಜೀವನದಲ್ಲಿ ತುಂಬಾ ಒಂಟಿತನ ಇತ್ತು, ಅದು ನಮ್ಮಿಬ್ಬರಿಗೆ ಮಾತ್ರ ಅರ್ಥ ಆಗ್ತಿತ್ತು. ಈ ವಿಷಯನೇ ನಾವು ಹತ್ರ ಆಗೋದಕ್ಕೆ ಕಾರಣ ಆಯ್ತು. ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಅವತ್ತು ರಾತ್ರಿ ನಾವು ಸ್ವರ್ಗಕ್ಕೆ ಅರ್ಧ ದಾರಿ ಮಾತ್ರ ಹೋಗಿದ್ವಿ, ಇವತ್ತು ರಾತ್ರಿ ಪೂರ್ತಿ ಹೋಗೋಣ. ಬೇಡ ಬೇಡ, ರಾತ್ರಿ ಹೊತ್ತು ಅಪಾಯ. ಸೂರಜ್ ಬೆಳಗ್ಗೆ ಆಫೀಸ್ಗೆ ಹೋಗ್ತಾನೆ, ಆವಾಗ ನಿಮ್ಗೆ ಹೇಳ್ತೀನಿ, ನೀವು ಅವಾಗ ಬನ್ನಿ. ನಾನು ಅವಾಗವಾಗ ಸೂರಜ್ ಅನುಮಾನನ ಹೆಚ್ಚು ಮಾಡ್ತಿದ್ದೆ, ಮತ್ತೆ ಒಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದ್ ಕಲ್ಸಿದ್ರೆ ಇವತ್ತು ಈ ದಿನ ನೋಡ್ಬೇಕಾಗ್ತಿರ್ಲಿಲ್ಲ. ಚಿಕ್ಕ ವಯಸ್ಸಲ್ಲಿ ನಾನು ಮದುವೆ ಆಗ್ಬಿಟ್ಟು ಜೀವನ ಪೂರ್ತಿ ಒಂಟಿ ಇದ್ದೆ. ಯಾವಾಗ ನಿಮ್ಮಪ್ಪನ ಭೇಟಿ ಮಾಡಿದ್ನೋ ನಮ್ಮಿಬ್ಬರಲ್ಲಿ ಆಗಿದ್ದ ಸಂಬಂಧನ ನಾವು ಎಲ್ಲರಿಂದ ಮುಚ್ಚಿಟ್ವಿ, ಯಾಕೆಂದ್ರೆ ನಮಗ್ ಗೊತ್ತಿತ್ತು ಇದನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಂತ. ಆದ್ರೆ ಇವತ್ತು ಇವತ್ತು ಎಲ್ಲರ ಮುಂದೆ ಬಂತು, ಅದು ಈ ತರ. ಕರ್ಕೊಂಬನ್ರಿ ಅವನ್ನ. Oh, my God.